ಎಲ್ಲಮ್ಮ ನೀನು ಹೇಗೆ ಇಲ್ಲಿಗೆ ಬಂದೆ ಕಂದ? ನಾನು ಹಾಗೆ ಅಮ್ಮ, ಹೋಗ್ಬೇಕು ಅನ್ಸಿದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಎಲ್ಲಿಂದ ಬೇಕಾದ್ರೂ ಬರ್ತೀನಿ. ಆದ್ರೆ ನಾನೀಗ ಇಲ್ಲಿಗೆ ಬಂದಿದ್ದು ತಪ್ಪು, ಕ್ಷಮಿಸಿ ಅಮ್ಮ. ನನಗೆ ಬಂದಿದ್ದು ನನಗೆ ತಪ್ಪು ಅಂತ ಗೊತ್ತು, ಆದ್ರೆ ನನಗೆ ಬರ್ದೇ ಇರೋಕ್ಕಾಗ್ಲಿಲ್ಲ. ರೇಣುಕಿನ ನೋಡ್ಬೇಕು ಅಂತ ತುಂಬಾ ಅನ್ಸ್ತು, ಹಾಗಾಗಿ ಓಡೋಡ್ ಬಂದ್ಬಿಟ್ಟೆ. ನೀವಿಬ್ಬರು ಅದು ಯಾವ ಜನ್ಮದಲ್ಲಿ ಅಕ್ಕ ತಂಗಿಯರಾಗಿ ಹುಟ್ಟಿದ್ದಿರೋ ಏನೋ, ಆ ಒಡನಾಟ ಈಗಲೂ ನಿಮ್ಮಿಬ್ಬರ ನಡುವೆ ಇದೆ. ನಿಮ್ಮಿಬ್ಬರನ್ನು ಕಂಡರೆ ನನ್ನ ಕಣ್ಣು ತುಂಬಿ ಬರುತ್ತಿದೆ. ಎಲ್ಲಮ್ಮ ನಿನಗೆ ವಿಷಯ ಗೊತ್ತಿದೆ ಅಲ್ಲವೇ? ನಮ್ಮ ರಾಜ್ಯದ ಮೇಲೆ ಆ ಕಾರ್ತವೀರ್ಯ ಯುದ್ಧ ಸಾರಿದ್ದಾನೆ. ಗೊತ್ತಿದೆ ಕಣೆ, ಅದಕ್ಕೆ ನಾನು ಕೂಡ ಬಂದಿದ್ದು. ಆ ಕಾರ್ತವೀರ್ಯ ಯುದ್ಧ ಮಾಡೋದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಎಲ್ಲಮ್ಮ ಏನು ಹೇಳುತ್ತಿರುವೆ? ಹೌದು ಅಮ್ಮ, ಈ ಯುದ್ಧ ನಿಲ್ಲಬೇಕು. ಆ ಕಾರ್ತವೀರ್ಯಾರ್ಜುನ ಸಾಮಾನ್ಯದವನಲ್ಲ, ಅವನಿದ್ರು ನಮ್ಮ ಸೈನ್ಯ ಏನೇನು ಅಲ್ವಂತೆ. ಒಂದೇ ಕ್ಷಣದಲ್ಲಿ ಇಡೀ ಸಾಮ್ರಾಜ್ಯನ ನಾಶ ಮಾಡೋಷ್ಟು ಶಕ್ತಿ ಇದೆಯಂತೆ ಅವನ ಹತ್ರ. ಈಗ ಯುದ್ಧ ನಿಲ್ಲಿಸೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಮ್ಮ. ಆದರೆ ಎಲ್ಲಮ್ಮ ಇದನ್ನೆಲ್ಲ ನಿನಗೆ ಹೇಳಿದವರು ಯಾರು? ಮೊದಲು ನೀನು ಇಲ್ಲಿಗೆ ಹೇಗೆ ಬಂದೆ? ಇಷ್ಟು ಗಡಿಬಿಡಿಯಲ್ಲಿ ಇದನ್ನೆಲ್ಲ ಹೇಳಲು ಬಂದೆಯಾ? ಹೇಗೋ ಬಂದೆ ರೇಣುಕೆ, ಈಗ ಅದೆಲ್ಲ ಬಿಡ. ನಾವೇನಾದ್ರೂ ಮಾಡಿ ಈ ಯುದ್ಧನ ತಡಿಲೇಬೇಕು ಕಣೆ. ಏನು ಎಲ್ಲಮ್ಮ ನೀನು ಏಕೆ ಅಮ್ಮನ ಹಾಗೆ ಮಾತನಾಡುತ್ತಿದ್ದೀಯಾ? ಅಲ್ಲ ನಿಮ್ಮಿಬ್ಬರಿಗೂ ಏನಾಗಿದೆ ಎಂದು? ಯುದ್ಧಕ್ಕೆ ಎಲ್ಲರೂ ಸಿದ್ಧರಾಗಿರುವಾಗ ಇದನ್ನು ನಿಲ್ಲಿಸುವುದಾದರೂ ಹೇಗೆ? ಇದಕ್ಕೆ ಅಪ್ಪ ದೊಡ್ಡಮ್ಮ ಒಪ್ಪುವುದಿಲ್ಲ. ಕಾರ್ತವೀರ್ಯನ ಕಾಲು ಹಿಡಿಯುವ ಕರ್ಮ ನಮಗೇನಾಗಿದೆ? ರೇಣುಕೆ, ಈ ಯುದ್ಧದಲ್ಲಿ ಹೋರಾಡಬೇಕು ಅನ್ನೋ ಆಸಕ್ತಿ ನನಗೂ ಇತ್ತು ಕಣೆ, ಆದರೆ ಏನು ಮಾಡೋದು ಹೇಳು, ಯಾವುದು ನಮ್ಮ ಕೈಯಲ್ಲಿಲ್ಲ. ಅಂದರೆ ನಿನ್ನ ಮಾತಿನ ಅರ್ಥವೇನು ಎಲ್ಲಮ್ಮ? ಈ ಯುದ್ಧ ನಡಿಬಾರ್ದು ರೇಣುಕೆ, ನಾವಿಬ್ರು ಸೇರಿ ಈ ಯುದ್ಧನ ಹೇಗಾದರೂ ಮಾಡಿ ನಿಲ್ಲಿಸ್ಬೇಕು. ಇದನ್ನ ಹೇಳ್ತಾ ಇರೋದು ನಾನಲ್ಲ, ನಾರದ್ರು. ಈ ಯುದ್ಧ ಆಗಲೇಬೇಕು. ಶ್ರೀ ರೇಣುಕಾ ಎಲ್ಲಮ್ಮ.